Welcome to all. My name is Tanuja Naik. I am B.Ed. first year student in KLE Education Society, Ankola. ನಾನು ಇವತ್ತು ಚಲನೆ ಎಂಬ ಪಾಠದ ಕುರಿತು ಕೆಲವು ಅಂಶಗಳನ್ನು ಪ್ರಸ್ತುತಪಡಿಸಲಿದ್ದೇನೆ. ಅವುಗಳೆಂದರೆ ನಿಶ್ಚಲ ಸ್ಥಿತಿ ಮತ್ತು ಚಲನೆ, ಚಲನೆಯ ವಿಧಗಳು, ಸರಳ ರೇಖಾ ಚಲನೆ, ಏಕರೂಪ ಮತ್ತು ಏಕರೂಪವಲ್ಲದ ಚಲನೆ, ಜವ ಮತ್ತು ಸರಾಸರಿ ಜವ. ನಿಶ್ಚಲ ಸ್ಥಿತಿ: ಒಂದು ವಸ್ತುವು ತಟಸ್ಥವಾಗಿ ಅಲುಗಾಡದೆ ಮೂಲ ಸ್ಥಾನದಲ್ಲಿ ಉಳಿಯುವ ಸ್ಥಿತಿಗೆ ನಿಶ್ಚಲ ಸ್ಥಿತಿ ಎನ್ನುವರು. ಇದಕ್ಕೆ ಉದಾಹರಣೆಯನ್ನು ನಾವು ತಟಸ್ಥವಾಗಿ ಅಲುಗಾಡದೆ ಇರುವ ಕಲ್ಲು ಬಂಡೆಯನ್ನು ನೀಡಬಹುದಾಗಿದೆ. ಇದರ ವಿರುದ್ಧ ಪದ ಚಲನೆ. ಚಲನೆ ಎಂದರೆ ಒಂದು ಕಾಯವು ತನ್ನ ಸ್ಥಾನದಲ್ಲಿ ಉಂಟು ಮಾಡುವ ಬದಲಾವಣೆಯಾಗಿದೆ. ಇದರಲ್ಲಿ ಅಗೋಚರ ಚಲನೆ, ಅಗೋಚರ ಚಲನೆಯು ನಮ್ಮ ಕಣ್ಣಿಗೆ ಕಾಣದ ಚಲನೆ. ಪರೋಕ್ಷವಾಗಿ ನಾವು ಈ ಚಲನೆಯನ್ನು ಗ್ರಹಿಸಬಹುದು. ಉದಾಹರಣೆ: ರಕ್ತದ ಪರಿಚಲನೆ, ಅಣುಗಳ ಚಲನೆ, ಗಾಳಿಯಿಂದ ಮರಗಳಲ್ಲೇ ಆಗುವ ಬದಲಾವಣೆಯು ಪರೋಕ್ಷವಾಗಿ ಗಾಳಿಯ ಚಲನೆಯನ್ನು ಸೂಚಿಸುತ್ತದೆ. ಇದರ ವಿರುದ್ಧ ಪದ ಗೋಚರ ಚಲನೆ. ಇದು ನಮ್ಮ ಕಣ್ಣಿಗೆ ಕಾಣುವ ಚಲನೆ. ಒಂದು ಪ್ರಾಣಿಯ ಓಟವನ್ನು ನಾವು ಗೋಚರ ಚಲನೆಗೆ ಉದಾಹರಣೆಯಾಗಿ ನೀಡಬಹುದು. ಇದರಲ್ಲಿ ಕುದುರೆಯ ಓಟವು ನಮ್ಮ ಕಣ್ಣಿಗೆ ಗೋಚರಿಸುತ್ತದೆ. ಇದು ಗೋಚರ ಚಲನೆಗೆ ಉದಾಹರಣೆಯಾಗಿದೆ. ಅನಿಯಂತ್ರಿತ ಚಲನೆ. ನಮ್ಮ ಕೈಯಲ್ಲಿ ನಿಯಂತ್ರಿಸಲಾಗದ ಚಲನೆಗೆ ಅನಿಯಂತ್ರಿತ ಚಲನೆ ಎನ್ನುವರು. ಉದಾಹರಣೆ: ಸಮುದ್ರದ ಅಲೆಗಳು, ಪ್ರವಾಹಗಳು. ಇದರ ವಿರುದ್ಧ ಪದ ನಿಯಂತ್ರಿತ ಚಲನೆ. ಉದಾಹರಣೆ: ನಮ್ಮ ಕೈಕಾಲುಗಳ ಚಲನೆ. ಇದನ್ನು ನಾವು ನಿಯಂತ್ರಿಸಬಹುದು. ಎರಡನೆಯದಾಗಿ ಚಲನೆಯ ವಿಧಗಳು. ಇದರಲ್ಲಿ ಮೊದಲನೆಯದು ಸರಳ ರೇಖಾ ಚಲನೆ. ಇಡಿಯಾಗಿ ಕಾಯವು ಒಂದೇ ಸಮಯದಲ್ಲಿ ಒಂದೇ ದೂರವನ್ನು ಚಲಿಸುವ ಚಲನೆಗೆ ಸರಳ ಸ್ಥಾನಾಂತರ ಚಲನೆ ಅಥವಾ ಸರಳ ರೇಖಾ ಚಲನೆ ಎನ್ನುವರು. ಇನ್ನೊಂದು ಆಂದೋಲನ ಚಲನೆ ಅಥವಾ ಲೋಲಕ ಚಲನೆ. ನಿರ್ದಿಷ್ಟ ಸ್ಥಾನದಿಂದ ಹಿಂದಕ್ಕೂ ಮುಂದಕ್ಕೂ ಚಲಿಸುವ ಚಲನೆಗೆ ಆಂದೋಲನ ಚಲನೆ ಎನ್ನುವರು. ಉದಾಹರಣೆ: ನಮ್ಮ ಕೈಕಾಲುಗಳ ಚಲನೆ, ಉಯ್ಯಾಲೆ, ಭ್ರಮಣ ಚಲನೆ. ಒಂದು ವಸ್ತುವು ಸ್ಥಾನ ಬದಲಾವಣೆಯಾಗದೆ ತನ್ನ ಅಕ್ಷದಲ್ಲಿ ಅಥವಾ ಕೇಂದ್ರದ ಸುತ್ತ ಚಲಿಸುತ್ತಿರುವ ಚಲನೆಗೆ ಭ್ರಮಣ ಚಲನೆ ಎನ್ನುವರು. ಉದಾಹರಣೆ: ಬುಗುರಿ. ಬುಗುರಿಯು ತನ್ನ ಅಕ್ಷದ ಸುತ್ತಲೇ ಸುತ್ತುತ್ತಿರುತ್ತದೆ. ಸೈಕಲ್ ಚಲನೆಯು ಸರಳ ರೇಖಾ ಚಲನೆ ಮತ್ತು ಭ್ರಮಣ ಚಲನೆ ಎರಡನ್ನೂ ಒಳಗೊಂಡಿದೆ. ಇದರ ಚಕ್ರವು ಸುತ್ತುವಾಗ ಒಂದು ಸುತ್ತುವಾಗ ಅದು ಭ್ರಮಣ ಚಲನೆಯನ್ನು ಸೂಚಿಸುತ್ತದೆ. ಅದು ಮುಂದಕ್ಕೆ ಹೋಗುವಾಗ ಸರಳ ರೇಖಾ ಚಲನೆಯನ್ನು ಸೂಚಿಸುತ್ತದೆ. ನಂತರದಾಗಿ ಏಕರೂಪ ಚಲನೆ. ಸಮನಾದ ಕಾಲದಲ್ಲಿ ಸಮನಾದ ದೂರವನ್ನು ಚಲಿಸುವ ಚಲನೆಗೆ ಏಕರೂಪ ಚಲನೆ ಎಂದು ಕರೆಯುವರು. ಈ ಚಿತ್ರದಲ್ಲಿ ನಾವು ಬೇರೆ ಬೇರೆ ಕಾಲದಲ್ಲಿ ಒಂದು ಸ್ಕೂಟರ್ ಒಂದೇ ವೇಗವನ್ನು ಹೋಗುತ್ತಿರುವುದನ್ನು ಅಥವಾ ಒಂದೇ ದೂರವನ್ನು ಕ್ರಮಿಸುತ್ತಿರುವುದನ್ನು ನೋಡಬಹುದಾಗಿದೆ. ಏಕರೂಪವಲ್ಲದ ಚಲನೆ ಎಂದರೆ ಸಮನಾದ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಚಲನೆಯನ್ನು ಬೇರೆ ಬೇರೆ ದೂರವನ್ನು ಹೊಂದಿದ್ದರೆ ಅದಕ್ಕೆ ನಾವು ಏಕರೂಪವಲ್ಲದ ಚಲನೆ ಎಂದು ಕರೆಯುವರು. ಈ ಚಿತ್ರದಲ್ಲಿ ನಾವು ಎರಡು ವಾಹನವನ್ನು ನೋಡಬಹುದು. ಒಂದು ಕಾರು, ಇನ್ನೊಂದು ಬಸ್ಸು. ಇವೆರಡೂ 300 ಕಿಲೋಮೀಟರ್ ಕ್ರಮಿಸಲು ಬೇರೆ ಬೇರೆ ವೇಗದಲ್ಲಿ ಗುರಿಯನ್ನು ತಲುಪುತ್ತದೆ. ಮೊದಲನೆಯದಾಗಿ ಕಾರು ತನ್ನ ಗುರಿಯನ್ನು ತಲುಪುತ್ತದೆ, ನಂತರ ಬಸ್ಸು ತನ್ನ ಗುರಿಯನ್ನು ತಲುಪುತ್ತದೆ. ಇದರಿಂದ ನಾವು ತಿಳಿಯುವ ಅಂಶವೆಂದರೆ ಇವೆರಡು ವಿಭಿನ್ನ ವೇಗವನ್ನು ಹೊಂದಿದೆ. ಇದರಿಂದ ನಮಗೆ ಇನ್ನೊಂದು ಹೊಸ ಅಂಶವನ್ನು ತಿಳಿಯಬಹುದು. ಅದೇನೆಂದರೆ ಜವ. ಜವ ಎಂದರೆ ಒಂದು ಕಾಯವು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವೇ ಜವ. ಜವ ಸಮ ಚಲಿಸಿದ ದೂರ ಭಾಗಿಸು ತೆಗೆದುಕೊಂಡ ಕಾಲ. ಇದರ ಏಕಮಾನ ಮೀಟರ್ ಪರ್ ಸೆಕೆಂಡ್.
ನಾವು ಚಿತ್ರದಲ್ಲಿ ನೋಡಬಹುದು ಕಾರಿನ ಜಾವ ಸಮ 300 ಕಿಲೋಮೀಟರ್ ಭಾಗಿಸು 5 ಅವರ್ ಸಮ 60 ಕಿಲೋಮೀಟರ್ ಪರ್ ಅವರ್ ಬಸ್ಸಿನ ಜಾವ ಸಮ 300 ಕಿಲೋಮೀಟರ್ ಭಾಗಿಸು 6 ಸಮ 50 ಕಿಲೋಮೀಟರ್ ಪರ್ ಅವರ್ ಸರಾಸರಿ ಜಾವ ಸಮ ಚಲಿಸಿದ ದೂರ ಚಲಿಸಿದ ಒಟ್ಟು ದೂರ ಭಾಗಿಸು ತೆಗೆದುಕೊಂಡ ಒಟ್ಟು ಕಾಲ Thank you.